ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆರಂಭವಾದಂತಹ ಬಂದ್ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ ಇನ್ನು ಮುಂದಕ್ಕೆ ಹೆಚ್ಚು ಕಾವು ಪಡ್ಕೊಳ್ಳುತ್ತೆ ಇಲ್ಲಿ ತನಕ ಹಾಗೂ ಹೀಗೂ ಕೆಲವು ವೆಹಿಕಲ್ಗಳಿಗೆ ಅನುಮತಿ ಇತ್ತು ಈಗ ಸರ್ಕಾರದ ವಿರುದ್ಧ ಆಟೋಗಳು ಪ್ರೊಟೆಸ್ಟ್ಗೆ ಇಳಿದಿರ್ತಕ್ಕಂಥದ್ದು ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಆಟೋಗಳು ಸಿಗದೆ ಹೆಚ್ಚುವರಿ ಹಣ ವಸೂಲಿಗೆ ಇಳಿದಿದ್ದಾರೆ ಆಟೋ ಚಾಲಕರು ಇದು ತಪ್ಪು ನೀವು ಬೇಕಾದರೆ ಆಟೋಗಳನ್ನ ನಿಲ್ಲಿಸ್ಬಿಡಿ ಪ್ರತಿಭಟನೆಗೆ ಕರೆ ನೀಡಿದವರಿಂದಲೇ ಹೆಚ್ಚುವರಿ ಹಣಕ್ಕೆ ಡಿಮಾಂಡ್ ಅಂತೆ ಇವರೇ ಕರೆ ಕೊಟ್ಟಿರೋದು ಇವರೇ ಆಟೋ ಓಡಿಸ್ತಾ ಇರೋದು ಸಿಕ್ಕದಷ್ಟು ಸುಲ್ಕೊಳ್ಳೋಣ ಅಂತನ್ಬಿಟ್ಟು ಇದು ತಪ್ಪು ನೋಡಿ ನಿಮ್ಮ ನಿಮ್ಮ ಹೋರಾಟ ವೀಕ್ ಇದೇ ಕಾರಣ ನಿಮ್ಮ ನಿಮ್ಮ ಹೋರಾಟ ವೀಕ್ ಇದೇ ಕಾರಣ ನೀವೇ ಪ್ರೊಟೆಸ್ಟಕ್ಕೆ ಕರೆ ಕೊಟ್ಬಿಟ್ಟು ನೀವೇ ವೆಹಿಕಲ್ಗಳನ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ನೀವೇ ದುಪ್ಪಟ್ಟು ಹಣ ವಸೂಲಿಗಿಡಿದ್ರೆ ಹೆಂಗೆ ಆಮೇಲೆ ಬೇಡ ಜನರು ಕೂಡ ಏನು ಇವತ್ತು ಇವತ್ತೊಂದಿನ ಆಟೋದಲ್ಲಿ ಓಡಾಡಲಿಲ್ಲ ಅಂದರೆ ಏನು ಹೆಂಗಿದ್ರೂ ಮೆಜೆಸ್ಟಿಕ್ನಲ್ಲಿ ನಿಮಗೆ ಕೆ ಬಿ ಎಮ್ ಟಿ ಸಿ ಬಸ್ ಇದ್ದೇ ಇದೆ ಕಡಿಮೆ ದುಡ್ಡಲ್ಲೇ ಪ್ರಯಾಣ ಮಾಡ್ಬೋದಲ್ಲ ಸ್ವಲ್ಪ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋದು ಕಷ್ಟ ಆಗ್ಬಹುದು ಹಾಗಂತ ನೀವು ಆ ಥರ ಎಲ್ಲ ನೀವು ನೀವು ಕು ನೀವು ಕೋಪರೇಟ್ ಮಾಡಬಾರ್ದು ಆಟೋದವರು ಹಂಗೆ ಮಾಡಬಾರ್ದು ನೋಡಿ ಕೆಲವರೆಲ್ಲ ಥರ ಆಟೋ ಕೆಲವರು ಸ್ಟ್ರಿಕ್ಟಾಗಿ ನಮ್ಗೆ ಮುಂದಕ್ಕೆ ಏನೋ ಅನುಕೂಲ ಆಗುತ್ತಪ್ಪ ಅಂತ ಆಟೋನ ಮನೆ ಮುಂದೆ ನಿಲ್ಲಿಸ್ಕೊಂಡಿದ್ರೆ ಇನ್ನು ಕೆಲವರು ಆಟೋನ ರೋಡಿಗೆ ತಂದ್ಬಿಟ್ಟು ಡಬಲ್ ತ್ರಿಬಲ್ ದುಡ್ಡು ಕೇಳ್ತಾರೆ ಅಂತಂದರೆ ನಿಮ್ಮದು ಯಾವ ಸೀಮೆ ಹೋರಾಟ ಇಲ್ಲ ನಾನು ಗುಲ್ಬರ್ಗಲಿಂದ ಬರ್ತಾ ಇದ್ದೀನಿ ಸುಮಾರು ಹತ್ತು ನಿಮಿಷದಿಂದ ಅಪ್ಲಿಕೇಶನ್ ಬುಕ್ ಮಾಡ್ತಾ ಇದ್ದೀನಿ ಬಟ್ ಬುಕ್ ಆಗ್ತಾ ಇಲ್ಲವಲ್ಲ ಒಂದು ಆಟೋದವ್ರು ಕೇಳಿದ್ರೆ ಪಕ್ಕದಲ್ಲಿ ಹೋಗಿ ಒನ್ ಟು ಟ್ರಿಬಲ್ ಕೇಳ್ತಾರೆ ಇನ್ನೂರ ಕೇಳ್ತವ್ರೆ ಇನ್ನೂರ ಐವತ್ತು ಕೇಳ್ತವ್ರೆ ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಕಪಾಲಿ ಥಿಯೇಟರ್ ಹೋಗ್ಬೇಕು ಇಲ್ಲಿಂದ ಕ್ರಾಸ್ ಮಾಡಿಕೊಂಡು ಸುಮಾರು ಒಂದು ಕಿಲೋಮೀಟರ್ಗೆ ಇನ್ನೂರು ರೂಪಾಯಿ ಕೇಳ್ತವ್ರೆ ಇನ್ನೂರು ರೂಪಾಯಿ ಕೇಳಿದ್ದಾರೆ ಎಸ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಒಂದು ಕಡೆ ಬಂದ್ ಕೊಡ್ತಾರೆ ಒಂದು ಕಡೆ ಅವ್ರಿಗೆ ಸಾರಿ ಹೋಗ್ಬಿಟ್ಟು ಬಂದ್ ಕೊಟ್ಬಿಟ್ಟು ಇನ್ನೊಂದು ಕಡೆ ಮೋಸ ಮಾಡ್ತಾರೆ ದಟ್ ಇಸ್ ನಾಟ್ ಗುಡ್ ದ ಫೇರ್ ಶುಡ್ ಬಿ ಜಸ್ಟಿಫಿಕೇಶನ್ ರೈಟ್ ನಾರ್ಮಲ್ ಡೇಸ್ ನಲ್ಲಿ ಫಾರ್ಟಿ ರುಪೀಸ್ ತೊಗೊತಾರೆ ಇವತ್ತು ಟೂ ಹಂಡ್ರೆಡ್ ಕೇಳ್ತಾವ್ರೆ ಎಸ್ ಎಸ್ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಎಸ್ ಸುಮಾರು ಹದಿನೈದು ನಿಮಿಷ ಆಯಿತು ಸಿಗ್ತಾ ಇಲ್ಲ ಹೌದು ಬುಕ್ ಆಗ್ತಾ ಇಲ್ಲ ಸುಮಾರು ಹತ್ತು ನಿಮಿಷದಿಂದ ಬುಕ್ ಆಗ್ತಾ ಇಲ್ಲ ಹೌದು ಹೌದು ಟೂ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಇಲ್ಲ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ ಪ್ರಕಾಶ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಖಾಸಗಿ ವೆಹಿಕಲ್ಸ್ ಸ್ಟಾಪ್ ಆದ ತಕ್ಷಣ ಬಂದ ಯಶಸ್ವಿ ಆಯಿತು ಅನ್ನೋಕ್ಕೆ ಬರಲ್ಲ ಇದರ ಬಿಸಿ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲಿ ತಟ್ಟಬೇಕು ಪರದಾಡಬೇಕು ಜನ ಸರ್ಕಾರಕ್ಕೆ ಅದು ಗೊತ್ತಾಗಬೇಕು ಆಗ ಬಂದ ಯಶಸ್ವಿ ಅಂತ ಆ ನಿಟ್ಟಿನಲ್ಲಿ ಎತ್ತ ಸಾಗಿದೆ ಇವತ್ತಿನ ಬಸ್ ಬಂದಂತ ಈಗ ಆರಂಭಿಕ ಹಂತದಲ್ಲಿ ಕೊಂಚ ಮಟ್ಟಿಗೆ ಪ್ರಯಾಣಿಕರಿಗೆ ಖಾಸಗಿ ವಾಹನಗಳು ಸಿಗ್ತಾ ಇಲ್ಲ ಆದ್ರೆ ಬಿ ಎಂ ಟಿ ಸಿ ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಾ ಇದ್ದಾವೆ ಸೊ ಹಾಗಾಗಿ ದೊಡ್ಡ ಪ್ರಮಾಣದಲ್ಲೇನು ಬಂದ್ನ ಬಿಸಿಯನ್ನು ತಟ್ಟಿಲ್ಲ ಸೊ ಹೀಗಾಗಿ ಆ ಪರಿಣಾಮವನ್ನು ಜನ ಅಷ್ಟಾಗಿ ಏನು ಎದುರಿಸ್ತಾ ಇಲ್ಲ ಜೊತೆಗೆ ಬಿ ಎಂ ಟಿ ಸಿ ಬಸ್ಗಳೆಲ್ಲವೂ ಕೂಡ ಭರ್ತಿಯಾಗಿದ್ದಾವೆ ಸದ್ಯ ನಾನು ಕೆ ಎಸ್ ಆರ್ ಟಿ ಸಿಯ ಬಸ್ ನಿಲ್ದಾಣದಲ್ಲಿದ್ದೇನೆ ಇದೇ ಭಾಗದಲ್ಲಿ ಆಟೋ ನಿಲ್ದಾಣ ಕೂಡ ಇರುವಂತಹದ್ದು ಆದರೆ ಎಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಒಂದೇ ಒಂದು ಆಟೋ ಕೂಡ ಇಲ್ಲಿ ನಿಂತಿಲ್ಲ ಜೊತೆಗೆ ಪ್ರಯಾಣಿಕರಿಗೂ ಕೂಡ ಒಂದು ಆತಂಕ ಇದೆ ಆಟೋಗಳು ಸಿಗೋದಿಲ್ಲ ಅಥವಾ ಸಿಕ್ಕಿದ್ರೂ ಕೂಡ ಅದರ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ತಾರ ಅನ್ನುವಂಥ ಆತಂಕ ಇದೆ ಸೊ ಹೀಗಾಗಿ ಸಹಜವಾಗಿ ನೇರವಾಗಿ ತಮ್ಮ ತಮ್ಮ ಓನ್ ವೆಹಿಕಲ್ಗಳ ಮೂಲಕವಾಗಿನೇ ಅವರನ್ನು ಪಿಕ್ ಮಾಡುವಂಥದ್ದು ಡ್ರಾಪ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ ಗಮನಿಸ್ತಾ ಇದ್ರಿ ಟೂ ವೀಲರ್ ಮೂಲಕವಾಗಿ ಅವರ ಕುಟುಂಬಸ್ಥರನ್ನು ಪಿಕ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ ಇನ್ನು ಕೆಲವರು ಓನ್ ಕಾರ್ಗಳ ಮೂಲಕವಾಗಿ ಕೂಡ ಕುಟುಂಬಸ್ಥರನ್ನು ಡ್ರಾಪ್ ಮಾಡಿ ಹೋಗುವಂಥದ್ದು ಸೊ ಹೀಗೆ ಟೂ ವೀಲರು ಫೋರ್ ವೀಲರ್ಗಳನ್ನು ಅವಲಂಬಿಸಿಕೊಂಡು ಇಲ್ಲಿಗೆ ಅಪ್ ಡ್ರಾಪ್ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಸೊ ಇನ್ನೂ ಒಂದಿಷ್ಟು ಜನ ಆಟೋಗಳು ಸಿಗದೆ ಕ್ಯಾಬ್ಗಳು ಸಿಗದೆ ಏನು ಆರಂಭಿಕ ಹಂತದಲ್ಲಿ ಪರದಾಡುವಂಥ ಸ್ಥಿತಿ ಕೊಂಚ ಮಟ್ಟಿಗೆ ನಿರ್ಮಾಣ ಆಗಿದೆ ಬಹುತೇಕ ಜನರು ಬಿ ಎಂ ಟಿ ಸಿ ಅತ್ತ ಹೋಗ್ತಾ ಇದ್ದಾರೆ ಆ ಬಿ ಎಮ್ ಟಿ ಸಿ ಬಸ್ಗಳೆಲ್ಲವೂ ಕೂಡ ರಶ್ ಆಗಿರುವಂಥದ್ದು ಆದರೆ ಆ ರಶ್ಶಿನ ಸಮಯದಲ್ಲಿಯೂ ಕೂಡ ಅನಿವಾರ್ಯವಾಗಿ ಆ ಭಾಗಕ್ಕೆ ಹೋಗುವಂತಹ ಸನ್ನಿವೇಶಗಳು ಕೂಡ ಆಗ್ತಾ ಇದ್ದಾವೆ ಸೊ ಈ ಬೆಳಗಾಗಲೇ ಬಿ ಎಂ ಟಿ ಈ ಬೆಳಗಾಗಲೇ ಕೆ ಎಸ್ ಆರ್ ಟಿ ಸಿಯ ಬಸ್ ನಿಲ್ದಾಣ ಏನಿದೆಯಲ್ಲ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಈ ಭಾಗದ ಆಟೋ ಸ್ಟ್ಯಾಂಡ್ನ ಮೂಲಕವಾಗಿ ಸಾಕಷ್ಟು ಜನ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾ ಇದ್ದರು ಆದರೆ ಇವತ್ತು ಆಟೋಗಳು ಆಗಿ ಈಗ ಕಡಿಮೆ ಆಗಿದೆ ಸರ್ ಹೇಳಿ ಆಟೋ ಏನಾದರೂ ಬಂದ್ ಮಾಡ್ತೀರಾ ಅಥವಾ ಓಡಿಸ್ತೀರಾ ಇವತ್ತು ಬಂದ್ ಮಾಡ್ತೀವಿ ಎಷ್ಟು ಗಂಟೆ ಮೇಲೆ ಈಗ ಒಂಬತ್ತು ಗಂಟೆ ಬಂದ್ ಮಾಡ್ತೀವಿ ಬಹುತೇಕ ಎಲ್ರು ಬಂದ್ ಮಾಡಿದಾರ ಎಲ್ಲ ಬಂದ್ ಮಾಡ್ತಾರೆ ಈ ಸ್ಟ್ಯಾಂಡ್ ಇಂದ ದಿನಾಲು ಎಷ್ಟು ಆಟೋಗಳು ಸಂಚಾರ ಮಾಡ್ತಾ ಇದ್ವು ಅದೆಲ್ಲವೂ ಕೂಡ ಬಂದ ಇವತ್ತು ಎಲ್ಲ ಬಂದು ಸರ್ ಕೇವಲ ಬೆರಳನಿಕೆಯಷ್ಟು ಆಟೋಗಳು ಮಾತ್ರ ಇದ್ದಾವೆ ಅವರೆಲ್ಲರೂ ಕೂಡ ರಾತ್ರಿಯ ಸಂದರ್ಭದಲ್ಲಿ ಓಡಿಸುವಂಥವ್ರು ಅವರು ಕೂಡ ಒಂಬತ್ತು ಗಂಟೆಯ ನಂತರ ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ರು ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಪ್ರಯಾಣಿಕರು ಕೂಡ ಆಟೋ ಸೇವೆ ಅಥವಾ ಕ್ಯಾಬ್ ಸೇವೆಯನ್ನು ಕೂಡ ಅದನ್ನ ಬುಕ್ ಮಾಡ್ತಾರೆ ಆ ಓಲಾ ಊಬರ್ ಆಪ್ ಆಧಾರಿತ ಕಂಪನಿಗಳೇನಿದಾವೆ ಅದರಲ್ಲಿ ಕೂಡ ಸಕಾಲಕ್ಕೆ ಸಿಗ್ತಾ ಇಲ್ಲ ಸದ್ಯಕ್ಕೆ ಕೊಂಚ ಮಟ್ಟಿಗೆ ಇದರ ಎಫೆಕ್ಟ್ ತಟ್ಟಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಇನ್ನು ಮತ್ತೊಬ್ಬ ನನ್ನ ಕೊಲೀಗ್ ಲೋಕೇಶ್ ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಲೋಕೇಶ್ ಪ್ರಶ್ನೆ ಇಷ್ಟೇನೆ ಜನರಿಗೆ ಎಷ್ಟು ಮಟ್ಟಿಗೆ ಇದ್ರ ತೊಂದರೆ ಆಗಿದೆ ಎಷ್ಟು ಮಟ್ಟಿಗೆ ಬಂದ್ ಬಿಸಿ ತಟ್ಟಿದೆ ಅರವಿಂದ ಈ ಬಂದರಿಂದಾಗಿ ಜನರಿಗೆ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಆಗಿದೆ ಅದರಲ್ಲೂ ಖಾಸಗಿ ಬಸ್ಗಳು ಮತ್ತೆ ಕ್ಯಾಬ್ಗಳನ್ನು ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಭಾರಿ ತೊಂದರೆ ಆಗಿರ್ತಕ್ಕಂಥದ್ದು ವೆಹಿಕಲ್ಗಳು ಸಿಗದೇ ಇರೋ ಕಾರಣಕ್ಕೋಸ್ಕರ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿರುವಂಥದ್ದು ಹೆಚ್ಚುವರಿ ಬಸ್ ಬಿಟ್ಟರು ಕೂಡ ಬಸ್ ಸಿಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆ ಆಗಿದೆ ಪ್ರಮುಖವಾಗಿ ಆಟೋಗಳ ಸಂಖ್ಯೆ ಕಡಿಮೆ ಆಗಿದೆ ನಾನೊಂದು ಕೆ ಆರ್ ಸರ್ಕಲ್ನಲ್ಲಿ ಇದ್ದೀನಿ ಫ್ರೀಡಮ್ ಪಾರ್ಕ್ ಬಳಿ ಇಲ್ಲಿ ಯಾವುದೇ ರೀತಿ ಒಂದು ಆಟೋ ಕೂಡ ಕಾಣ್ತಾ ಇಲ್ಲ ಬರೀ ಬಿ ಎಮ್ ಟಿ ಸಿ ಬಸ್ಗಳು ಓಡಾಟ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ದ್ವಿಚಕ್ರ ವಾಹನ ಓಡಾಟ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ ನಮಗೆ ಸಿಗ್ತಾ ಇದೆ ಹೊರತು ಆಟೋಗಳು ಇಲ್ಲ ಆಟೋಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಬಹುತೇಕವಾಗಿ ಈ ಬೆಂಗಳೂರು ಬಂದ್ಗೆ ಆಟೋ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಸುಮಾರು ಇಪ್ಪತ್ತ ನಾಲ್ಕಕ್ಕೂ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಆಟೋದವರೇ ಹಾಗಾಗಿ ಸಮಸ್ಯೆ ಆಗಿದೆ ಇನ್ನು ಫ್ರೀಡಂ ಪಾರ್ಕ್ ಗೆ ಬೃಹತ್ ರ್ಯಾಲಿ ಬರ್ತಾರೆ ಆ ರ್ಯಾಲಿ ವೇಳೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂಥದ್ದು ಈಗಾಗಲೇ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ ಸುಮಾರು ಇಪ್ಪತ್ತ ಐದಕ್ಕೂ ಹೆಚ್ಚು ಕೆಎಸ್ಆರ್ ಪಿ ತು ನಿಯೋಜನೆ ಮಾಡಲಾಗಿದೆ ಜೊತೆಗೆ ಒಂದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಿ ಭದ್ರತೆಗೆ ಅಂತೇಳಿ ನಿಯೋಜನೆ ಮಾಡಲಾಗಿದೆ ಸುಮಾರು ಹತ್ತರಿಂದ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಫ್ರೀಡಂ ಪಾರ್ಕ್ಗೆ ಬರ್ತಾರೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಅವರ ಬೇಡಿಕೆಗಳನ್ನು ಸರ್ಕಾರದಕ್ಕೆ ಆಗ್ರಹಿಸ್ತಾರೆ ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರ್ದು ಅಂತೇಳಿ ಈಗಾಗಲೇ ಫ್ರೀಡಂ ನ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಈ ಒಂದು ಸ್ಥಳಕ್ಕೆ ಸರ್ಕಾರದ ಪ್ರತಿನಿಧಿಗಳು ಯಾರಾದರೂ ಬರಲೇಬೇಕು ಅಂತೇಳಿ ಸಂಘಟನೆಯವರು ಒಂದು ಹೆಚ್ಚು ಆಗ್ರಹವನ್ನು ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಸಂಘಟನೆಯವರು ಯಾರಾದರೂ ಬರುವ ಸಾಧ್ಯತೆ ಇದೆ ಜೊತೆಗೆ ಸರ್ಕಾರದಿಂದ ಸಚಿವ ರಾಮಲಿಂಗ ರೆಡ್ಡಿ ಅವರೇ ಸ್ವತಃವಾಗಿ ಬಂದು ಅವರ ಒಂದು ಮನವಿ ಪತ್ರವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರತಿಭಟನೆ ಕಾವು ಜೋರಾದ್ರೆ ಒಂದು ರೀತಿಯ ಅಹಿತಕರ ಘಟನೆಗಳು ನಡೆಯಬಹುದು ಅಂತೇಳಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಫ್ರೀಡಂ ಪಾರ್ಕ್ ನ ಬಳಿ ಪೊಲೀಸರಿಗಾಗಲೇ ತೆಗೆದುಕೊಂಡಿದ್ದಾರೆ ಜೊತೆಗೆ ಈ ಒಂದು ಎಲ್ಲೆಲ್ಲಿ ಆಟೋ ಸಂಘಟನೆಗಳು ಹೆಚ್ಚು ಬರ್ತಾ ಇದ್ದಾರೆ ಅದರಿಂದಾಗಿ ಸಮಸ್ಯೆ ಆಗುವ ಸಾಧ್ಯತೆ ಹೆಚ್ಚು ಇರ್ತಕ್ಕಂಥದ್ದು ಈ ಫ್ರೀಡಂ ಪಾರ್ಕ್ ನ ಒಂದು ಚಿತ್ರಣವನ್ನು ತೋರಿಸ್ತಾ ಹೋಗ್ತೀನಿ ಒಳಭಾಗದಲ್ಲಿ ಪೊಲೀಸರ ದಂಡೆ ಇರ್ತಕ್ಕಂಥದ್ದು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಅಲ್ಲ ಪ್ಲೇಸ್ ಪ್ಲೇಸ್ ಅಲರ್ಟ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಅರವಿಂದ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಲೋಕೇಶ್ ಧನ್ಯವಾದ ಅಂದರೆ ಸಮಯ ಕಳೀತಾ ಇದ್ದ ಹಾಗೆ ನನ್ನ ಪ್ರಕಾರ ಹನ್ನೊಂದು ಗಂಟೆಯ ತನಕನೂ ಕೂಡ ಸ್ವಲ್ಪ ಜನ ಪರದಾಡಬಹುದು ಹನ್ನೊಂದು ಗಂಟೆಯ ನಂತರ ಅವರು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಬಿಟ್ರೆ ಆಮೇಲೆ ಸಮಸ್ಯೆ ಆಗಲಿಕ್ಕಿಲ್ಲ ಜೊತೆಗೆ ಮಹಾ ಬಹಳ ಮುಖ್ಯವಾದ ಇನ್ನೊಂದು ಪ್ರಶ್ನೆ ಇದೆ ಇವರ ರ್ಯಾಲಿ ಫ್ರೀಡಮ್ ಪಾರ್ಕ್ನಲ್ಲಿ ಮುಕ್ತಾಯ ಆದ ಬಳಿಕನೂ ಕೂಡ ಇದೇ ರೀತಿಯಲ್ಲಿ ಬಂದ್ ಸಾಗುತ್ತಾ ಅದು ಮುಕ್ತಾಯ ಆದ ತಕ್ಷಣ ಎಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಹೊರಟುಬಿಡ್ತಾರ ನೋಡೋಣ ವೆಯ್ಟ್ ಮಾಡೋಣ ಯಾವ ರೀತಿ ಆಗುತ್ತೆ ಅಂತ